ನೋಡಿ, ಇದು ಬ್ಯಾಗು ಫುಲ್ ಸ್ಟ್ರಾಂಗ್ ಆಗಿದೆ. ನಾವೆಲ್ಲ 5 5 6 6 ಸತಿ ಬಳಸಿದೀವಿ ನೋಡಿ. ಇಲ್ಲಿ ಎಲ್ಲಿಗೂ ಏರ್ ಪಾಸ್ ಆಗಲ್ಲ, ಟೈಟ್ ಆಗಿದೆ. ಈ ಭಾಗನು ನೋಡಿ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಹ್ಯಾಂಡ್ಲುಗಳು ಗಟ್ಟಿ ಮಾಡಿದ್ದಾನೆ. ಈ ಒಳಗಡೆ ಕವರು ಥಿಕ್ನೆಸ್ ಆಗಿದೆ, ಇದು ಚೆನ್ನಾಗಿದೆ, ಏರ್ ತಗೊಳಲ್ಲ. ಇದು DSP ಕಂಪ್ನಿದ್ ಬ್ಯಾಗ್, ಇದು 1 ಟನ್ನಿನ ಬ್ಯಾಗ್. ಇದು ಒಂದು ಬ್ಯಾಗಿಗೆ 5 ರಿಂದ 6 ಸತಿ ತುಂಬೋದು. ಇದು ಹ್ಯಾಂಡ್ಲುಗಳೆಲ್ಲ ಚೆನ್ನಾಗಿ ಮಾಡಿದ್ದಾನೆ, ಹಿಂಗೆ ಬಿಗಿಯಾಗಿ ದಾರ ಕಟ್ಟಿ ತುಂಬಕ್ಕೆಲ್ಲವ. ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿದೆ. ಈಗ DSP ಕಂಪ್ನಿ ಬಂದು 500 kg ಅಂದರೆ 1/2 ಟನ್ನು, 1 ಟನ್ನು, 2 ಟನ್ನು, ಇಲ್ಲ ಈಗ ದೊಡ್ಡ ರೈತರು ಇರ್ತಾರೆ ಅದು 5 ಟನ್ನಿನ ಬ್ಯಾಗ್ವರೆಗೂ ಇದ್ದಾವೆ. ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕು, ಮತ್ತೆ ಮೇವು ಬೆಳ್ಕೊಂಡಾಗ ಮತ್ತೆ ತಗೊಂಬಂದು ತುಂಬ್ಕೊಳ್ಳೋದು. ಆ ಥರ ಮಾಡಿದ್ರೆ ಚೆನ್ನಾಗೈತೆ, ಬಳಸ್ಬೋದು, ಒಳ್ಳೆ ಕಂಪ್ನಿ. ಈ ಬ್ಯಾಗಿಗೆ 4 4 ದಿಕ್ಕಿಗೂ 4 ಹ್ಯಾಂಡ್ಲ್ಗಳು ಅಲ್ದಿದ್ದಾರೆ. ಇದು ಸ್ಟಿಚ್ಚಿಂಗ್ ಚೆನ್ನಾಗಿ ಬಂದಿದೆ ನೋಡಿ. ಗಾಳಿ ಬೆಳಕು ಬರೋ ಥರ ಏನಾದ್ರು ನಾವು ಇಟ್ಕೊಂಡ್ರೆ ನೀಟಾಗಿ ಇಲ್ಲಿ ಈ ಇರ್ಬೆಗಳು ಇವೆಲ್ಲ ಹತ್ತೋದಿಲ್ಲ. 45 ದಿವಸ ಆದಮೇಲೆ ಓಪನ್ ಮಾಡಬೇಕು ನೋಡಿ. ಇದು ಕಲರು ಗೋಲ್ಡನ್ ಕಲರ್ ಇದೆ. ಈಗ 3 ತಿಂಗಳು ಆದಮೇಲೆ ತೆಗೆದ್ರೆ ನಾವು ಈಗ ಏನು 1 ಟನ್ ಮೇವು ತುಂಬಿರ್ತೀವಿ, ಆ 1 ಟನ್ ಪೂರ್ತಿ ಸಿಗುತ್ತೆ. ನಾವೀಗ ಹಸುಗಳು ಸಾಕೊಂಡಿದ್ದೀವಿ, 5 ಹಸು ಇದಾವಲ್ಲ. ಮೇಯ್ನು ಸಮಸ್ಯೆ ಬರೋದು ಅಂದ್ರೆ ಈಗ ಭೂಸ ಏನೋ ಸಿಕ್ಬಿಡುತ್ತೆ ಅಂಗಡೀಲಿ ತರ್ತೀವಿ, ಆದರೆ ಮೇವಿಂದು ಮೇಯ್ನ್ ಸಮಸ್ಯೆ ಆಗುತ್ತೆ. ಮೇವಿಗೆ ನಾವೇನು ಮಾಡ್ತೀವಿ, ಈಗ ಮಳೆಗಾಲದಲ್ಲೆಲ್ಲ ಬೆಳ್ಕೊಳಕ್ಕಾಗಲ್ಲ, ಹೊರಗಡೆ ಹೋಗಿ ಕುಯ್ಕೊಂಬರೋದಕ್ಕಾಗಲ್ಲ ಮಳೆ ಅಂತಿದ್ದ ದಿವಸ. ಅವಾಗ ಏನು ಮಾಡ್ತೀವಿ, ಅಂಥ ಟೈಮಲ್ಲಿ ಈಗ ಸೈಲೇಜ್ ಅಂತ ಮಾಡ್ಕೊಂಡಿದ್ವಿ, DSP ಕಂಪ್ನಿದು. ಇಲ್ಲೇ ಹಾಲು ಇಳುವರಿನೂ ಬರುತ್ತೆ ನಮ್ಗೆ. ಒಂದೇ ಸತಿಗೆ 1 ಎಕರೆದು ಡೈಲಿ ಒಂದೊಂದು ಸ್ವಲ್ಪ ತರೋತ್ತಿಗೆ ಬಲ್ತಾಗುತ್ತೆ, ಇಲ್ಲ ವೇಸ್ಟ್ ಆಗುತ್ತೆ. ಒಂದೇ ಸತಿ ತಂದ್ಬಿಟ್ಟು ಒಂದು 6 7 ಬ್ಯಾಗಿಗೆ ಒಂದೊಂದು ಎಕರೆದು ತಂದು ಬ್ಯಾಗ್ಗಳಿಗೆ ತುಂಬಿ ಮಡಿಕೊಂತೀವಿ. ಇದು 3 ತಿಂಗಳು 4 ತಿಂಗಳು ತನಕ ಮಡಿಕೋಬೋದು. ಇದು DSP ಕಂಪ್ನಿದು ಬ್ಯಾಗ್, ಇದು 1 ಟನ್ನಿನ ಬ್ಯಾಗ್. ಇದು 650 ರಿಂದ 700 ರೂಪಾಯಿಗೆ ಸಿಗುತ್ತೆ ಅಂಗಡಿನಲ್ಲಿ. ಒಂದು ಬ್ಯಾಗಿಗೆ 5 ರಿಂದ 6 ಸತಿ ತುಂಬೋದು. ಇದೇನಾದ್ರು ಕವರ್ ಡ್ಯಾಮೇಜ್ ಆದರೆ ಕವರ್ಗಳು ಸಿಗ್ತವೆ. ಇದು ಹ್ಯಾಂಡ್ಲುಗಳೆಲ್ಲ ಚೆನ್ನಾಗಿ ಮಾಡಿದ್ದಾನೆ, ಹಿಂಗೆ ಬಿಗಿಯಾಗಿ ದಾರ ಕಟ್ಟಿ ತುಂಬಕ್ಕೆಲ್ಲವ. ಈಗ ಮಳೆ ನಿಂತಿದ್ರು ಬೇರೆಯವ್ರಿಗೀಗ ಮೇವು ಹಾಕಕ್ಕೆ ತೊಂದರೆ ಆಗುತ್ತೆ. ನಾವೀಗ ಸೈಲೇಜ್ ಮಾಡಿ ಇಟ್ಕೊಂಡಿರೋದ್ರಿಂದ ಟಬ್ಬಲ್ಲಿ ತಾಂಡಕ್ಕೆ ಸುರಿತೀವಿ, ಅವತ್ತಲದ್ದು ಹಾಲಿಂದು ವ್ಯತ್ಯಾಸ ಆಗಲ್ಲ, ನಮಗೆ ಕೆಲಸನೂ ಉಳಿತಾಯ ಆಗುತ್ತೆ. ಈಗ 1 ಎಕರೆ ಒಂದು 1/2 ಗಂಟೆಯಲ್ಲಿ ಕುಯ್ಕೊಂಬಂದು ಕಟ್ ಮಾಡಿಕೊಂಡ್ರೆ ತಿಂಗಳುಗಟ್ಟಲೆ ಮೇವು ಆಗುತ್ತೆ. ಅದು ಸೈಲೇಜ್ ಮಾಡ್ಕೋಬೋದು ರೈತರು, ನಾವೇ ಸ್ವಂತ ಬೆಳ್ಕೋಬೋದು ನೋಡಿ. ಇಲ್ಲಿ ಬೆಳೆದಿದ್ದೀವಿ ಅಜ್ಜೋಳ ಮೆಕ್ಕೆಜೋಳವ, ತಗೊಂಬರ್ತೀವಿ, ಕಟ್ ಮಾಡ್ತೀವಿ, ನಮ್ಮದೇ ಚಾಪ್ ಕಟ್ಟರಿದೆ, ತುಂಬ ಮಡಿಕೊಂತೀವಿ. ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿದೆ. ಈಗ DSP ಕಂಪ್ನಿ ಬಂದು 500 kg ಅಂದರೆ 1/2 ಟನ್ನು, 1 ಟನ್ನು, 2 ಟನ್ನು, ಇಲ್ಲ ಈಗ ದೊಡ್ಡ ರೈತರು ಇರ್ತಾರೆ ಅದು 5 ಟನ್ನಿನ ಬ್ಯಾಗ್ವರೆಗೂ ಇದ್ದಾವೆ. ನಾವೀಗ 1 ಟನ್ನಿಂದು 2 ಹಸುಗಳಿದ್ವಲ್ಲ ಮುಂಚೆ, 1 1 ಟನ್ ಬ್ಯಾಗ್ ತಂದು ಮಡಿಕೊಂಡಿದ್ದೀವಿ. ಕ್ವಾಲಿಟಿ ಚೆನ್ನಾಗಿದೆ, ರೈತರು ಬೇಕಾದ್ರೆ ತಗೊಂಡು ಚೆನ್ನಾಗಿ ಬಳಸ್ಬೋದು, ಮೇವು ಕೆಡೋದಿಲ್ಲ, 4 5 ತಿಂಗಳಿಟ್ಟರೂ ಚೆನ್ನಾಗಿರುತ್ತೆ ಮೇವು ನೋಡಿ. ಇದು ಬ್ಯಾಗು ಫುಲ್ ಸ್ಟ್ರಾಂಗ್ ಆಗಿದೆ. ನಾವೆಲ್ಲ 5 5 6 6 ಸತಿ ಬಳಸಿದ್ದೀವಿ ನೋಡಿ. ಇಲ್ಲಿ ಎಲ್ಲಿಗೂ ಏರ್ ಪಾಸ್ ಆಗಲ್ಲ, ಟೈಟ್ ಆಗಿದೆ. ಈ ಭಾಗನೂ ನೋಡಿ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಹ್ಯಾಂಡ್ಲುಗಳು ಗಟ್ಟಿ ಮಾಡಿದ್ದಾನೆ. ಈ ಒಳಗಡೆ ಕವರು ಥಿಕ್ನೆಸ್ ಆಗಿದೆ, ಇದು ಚೆನ್ನಾಗಿದೆ, ಏರ್ ತಗೊಳಲ್ಲ. ನಾವು 3 ವರ್ಷದಿಂದ ಬಳಸ್ತಾ ಇದ್ದೀವಿ, ಚೆನ್ನಾಗಿದೆ. ಇದು ರೈತರು ಇದನ್ನು ತಗೊಂಡು ಬಳಸ್ಬೋದು. ಇದು ನೋಡಿ, ಇದು ಹೊರಗಡೆ ಪದ್ರ, ಇದು ಪ್ಲಾಸ್ಟಿಕ್ಕಿಂದು ಬರುತ್ತೆ, ಚೀಲ ಟೈಪು. ಇದಕ್ಕೆ ಹ್ಯಾಂಡ್ಲುಗಳೆಲ್ಲ ಕೊಡ್ತಾನೆ, ಇದರೊಳಗಡೆ ಮತ್ತೆ ಪ್ಲಾಸ್ಟಿಕ್ಕಿಂದು ಬರುತ್ತೆ. ಇದನ್ನು ನಾವು ಈ ತುಂಬೇಕಾದ್ರೆ ಈ ಥರ ಸುತ್ತಲೇ 4 ಹ್ಯಾಂಡ್ಲುಗಳು ಕೊಟ್ಟಿರ್ತಾನೆ, ಹಿಂಗೆ ಟೈಟಾಗಿ ಕಟ್ಕೊಂಡು ತುಣಿದು ತುಣಿದು ತುಂಬಿದ್ರೆ ಮೇವು ಜಾಸ್ತಿ ನಡೆಯುತ್ತೆ, ಪ್ಲಸ್ ಏರಾಡೋದಲ್ಲ ಮೇವು ಕೆಡ್ದಂಗೆ ಚೆನ್ನಾಗಿರುತ್ತೆ. ಇದು ನಾವೆಲ್ಲ ಈಗ ಹೆಚ್ಚು ಕಮ್ಮಿ 3 ವರ್ಷದ ಮೇಲಾಗೈತೆ ತಂದು. ಈ ಮಳೆಯಲ್ಲಿ ನೆನೆಯೋದು, ಬಿಸಿಲಲ್ಲಿ ಒಣಗೋದು, ಆ ಥರ ಮಾಡಿದರೆ ಬೇಗ ಹೋಗ್ಬೋದು ಅನಿಸುತ್ತೆ. ನಾವು ಶೀಟ್ ಅಡಿ ಇಟ್ಟಿರೋದ್ರಿಂದ 3 ವರ್ಷ ಆಗೋಗೈತೆ, ಇನ್ನೂ ಇದುವರೆಗೂ ಡ್ಯಾಮೇಜ್ ಆಗಿಲ್ಲ. ಅಕಸ್ಮಾತ್ ಡ್ಯಾಮೇಜ್ ಆದರೆ ಇದು ಏನೂ ಆಗಲ್ಲ, ಇವೇನಾದ್ರು ಹುಳ ಏನಾದ್ರು ಬಂದು ಕಡಿದ್ರೆ ಇದು ಡ್ಯಾಮೇಜ್ ಆದರೂ ಬೇರೆ ಕವರ್ಗಳು ಸಿಗ್ತವೆ, ತಗೋಬೋದು. ಇನ್ನೂ 2 ವರ್ಷ 3 ವರ್ಷ ಮುಂದಕ್ಕೆ ಬಳಸ್ಬೋದು. ಇದನ್ನು ಎಲ್ಲಿಗೂ ಎಳೆದಾಡೋದಾಗಲಿ ಆ ಥರ ಮಾಡಬಾರ್ದು, ಹರಿದು ಹೋಗ್ತವೆ. ಒಂದು ಜಾಗದಲ್ಲಿ ಇಡಬೇಕು, ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕು, ಮತ್ತೆ ಮೇವು ಬೆಳ್ಕೊಂಡಾಗ ಮತ್ತೆ ತಗೊಂಬಂದು ತುಂಬ್ಕೊಳ್ಳೋದು. ಆ ಥರ ಮಾಡಿದ್ರೆ ಚೆನ್ನಾಗೈತೆ, ಬಳಸ್ಬೋದು, ಒಳ್ಳೆ ಕಂಪ್ನಿ ನೋಡಿ. ಈ ಬ್ಯಾಗಿಗೆ 4 4 ದಿಕ್ಕಿಗೂ 4 ಹ್ಯಾಂಡ್ಲುಗಳು ಅಲ್ದಿದ್ದಾರೆ. ಇದು ಸ್ಟಿಚ್ಚಿಂಗ್ ಚೆನ್ನಾಗಿ ಬಂದಿದೆ ನೋಡಿ, ಇಷ್ಟು ಟೈಟಾಗಿ ಹಿಡ್ಕೊಂಡಿದೆ. ನಾವು ಹಿಂಗೆ ಮಡ್ಸೋದಕ್ಕೆ ಹಿಂಗೆ ಹಗ್ಗ ಕಟ್ಟಿ ತುಣಿ ಬೇಕಾದ್ರೆ ಪ್ರೆಸರ್ ಹಾಕ್ತೀವಿ, ಅದೇನೇ ಹಾಕಿದ್ರು ಹ್ಯಾಂಡ್ಲುಗಳು ಕಿತ್ತೋಗಿಲ್ಲ. ಬ್ಯಾಗ್ ಚೆನ್ನಾಗಿದೆ. ಇದರಲ್ಲಿ 2 ಸ್ಟೆಪ್ ಬರುತ್ತೆ, ಇಲ್ಲಿಗೊಂದು ಈ ಥರ, ಮತ್ತೆ ಮೇಕ್ ಬರುತ್ತೆ, ಮತ್ತೆ ಇದರೊಳಗಡೆ ಒಂದು ಕವರ್ ಬರುತ್ತೆ. ನಾವು ಇದನ್ನು ಫಸ್ಟ್ ಹ್ಯಾಂಡ್ಲುಗಳನ್ನ ಸುತ್ತಲೂ ಕಟ್ಕೊಂಡು ಮೇವ ಒಬ್ಬರು ಸುರಿದಂಗೆ ಸುರಿದಂಗೆ ಒಬ್ಬರು ಸ್ವಲ್ಪ ಉಪ್ಪು ಎಲ್ಲ ಉದುರಿಸ್ಕೊಂಡು ತುಂದು ತುಣಿದು ತುಣಿದು ಬಿಗಿ ಮಾಡ್ಕೊಂಬಂದು ಚೆನ್ನಾಗಿ ತುಣಿದು ತುಣಿದು ಇದನ್ನು ಪೂರ್ತಿ ಏರ್ ಒಳಗಡೆಗೆ ಹೋಗ್ದಂಗೆ, ನೀರು ಏನು ಹುಳ ಏನು ಹೋಗ್ದಂಗೆ ಬಿಗಿಯಾಗಿ ಕಟ್ಟಬೇಕು. ಇದನ್ನು ಕಟ್ಟಿ ಅದಾದಮೇಲೆ ಇದನ್ನು ಪೂರ್ತಿ ಹಿಂಗೆ ಪೂರ್ತಿ ಮಡಚಿ ಇದನ್ನು ಕಟ್ಟಿ ಇದ್ರ ಮೇಲೆ ಏನಾದ್ರು ಚೀಲ ಎಲ್ಲ ಮುಚ್ಚಿ ಬಿಗಿ ಗಾಳಿ ಆಡ್ದಂಗೆ ಕಲ್ಲು ಏನಾದ್ರು ಇಡಬೇಕು. ಇದು ಚೆನ್ನಾಗಿದೆ. ಬ್ಯಾಗಲ್ಲಿ ಪ್ರಾಬ್ಲಮ್ಮು ಇದಕ್ಕೆ ಅದಾಗ ಅದೇ ಬರೋಲ್ಲ, ಈಗ 3 ವರ್ಷದಿಂದ ಬಳಸ್ತಾ ಇದ್ದೀವಿ. ಈಗ ಗಾಳಿ ಬೆಳಕು ಬರೋ ಥರ ಏನಾದ್ರು ನಾವು ಇಟ್ಕೊಂಡ್ರೆ ನೀಟಾಗಿ ಇಲ್ಲಿ ಈ ಇರ್ಬೆಗಳು ಇವೆಲ್ಲ ಹತ್ತೋದಿಲ್ಲ.
ಈಗ ಎಲ್ಲಾರು ನಾವು ತಾಂಡಾಗ ಒಂದು ರೂಮಲ್ಲಿ ಇಟ್ಟು ಅಂದ್ರೆ ಇಲಿ ಡ್ಯಾಮೇಜ್ ಮಾಡಿದ್ರೆ ಅಲ್ಲಿಂದ ಏರ್ ಪಾಸ್ ಆದ್ರೆ ಪೂರ್ತಿ ಹುಳಗಳು ಸೇರ್ಕೊಂಡು ಮೇವನ್ನೆಲ್ಲ ತಿಂದು ಮೇವೆಲ್ಲ ಲಾಸ್ ಆಗುತ್ತೆ. ಹಿಂಗೆ ಹೊರಗಡೆ ಹಿಂಗೆ ಸೀಟ್ ಅಡಿ ಎಲ್ಲರೂ ಗಾಳಿ ಬೆಳಕಿರೋ ಜಾಗಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು, ಇಲ್ಲಾಂದ್ರೆ ಡ್ಯಾಮೇಜ್ ಆಗುತ್ತೆ, ಮೇವೆಲ್ಲ ವೇಸ್ಟ್ ಆಗುತ್ತೆ. ಬ್ಯಾಗು ನಾವಲೆ ಮೂರು ವರ್ಷ ಆಗೈತೆ ತಗೊಂಡು, ಅಲ್ಲೇ 6 ಸತಿ ಬಳಸಿದ್ದೀವಿ, ಇನ್ನು ಏನಾಗಿಲ್ಲ, ಇನ್ನು ಮುಂದಕ್ಕೆ ಬರುತ್ತೆ. ನಮ್ಮ ಒಟ್ಟು 5 ಸೈಲೇಜ್ ಬ್ಯಾಗ್ ಮಾಡ್ಕೊಂಡಿದ್ದೀವಿ. 5ರಲ್ಲಿ ನೋಡಿ ಈಗ 2 ಭರ್ತಿ ಆಗಿದೆ, ಇನ್ನು 3 ಖಾಲಿ ಆಗಿದೆ. ಇದರಲ್ಲಿ ಈಗ ತೆಗಿತಾ ಇದ್ವಿ, ಇದು ತಳಕ್ಕೆ ಬಂದಿದೆ. ಇದು ನೋಡಿ ಈ ಥರ 45 ದಿವಸ ಆದಮೇಲೆ ಓಪನ್ ಮಾಡಬೇಕು. ನೋಡಿ ಇದು ಕಲರು ಗೋಲ್ಡನ್ ಕಲರ್ ಇದೆ, ಇದ್ರ ಸ್ಮೆಲ್ ನೋಡಿ, ಇದು ಬೆಲ್ಲ ಮತ್ತು ಉಪ್ಪೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಬೆಲ್ವತ್ತೆ ಹಣ್ಣಿನ ಸ್ಮೆಲ್ ಥರ ಬರುತ್ತೆ. ಒಂದೇ ಒಂದು ಹುಳ ಆಗೋದಲ್ಲಿ ಏನೂ ಇಲ್ಲ. ಮೆಕ್ಕೆಜೋಳ ಇದು ನೋಡಿ, ಇದು 1 ತಿಂಗಳು ಅದು 1.5 ತಿಂಗಳು ಮೇಲೆ ಐತೆ, ಆವತ್ತು ಕಟ್ ಮಾಡಿ ಹೆಂಗೆ ಹಾಕಿದ್ದು ಇನ್ನೂ ಹಂಗೆ ಇದೆ. ಹಂಗಾಗಿ ಇದರಲ್ಲಿ ಹಾಲಿನ ಅಂಶ ಚೆನ್ನಾಗಿ ಹಾಲಿಗೆ ಚೆನ್ನಾಗಿ ಬರುತ್ತೆ, ಹಸುಗಳು ಇಷ್ಟಪಟ್ಟು ತಿಂತವೆ. ಒಂದೇ ಒಂದು ಕಡ್ಡಿ ಬಿಟ್ಕೊಳಲ್ಲ, ಗೊಂತಲ್ಲಿ ಒಂಚೂರು ವೇಸ್ಟ್ ಆಗಲ್ಲ. ಇದು ಬಳಸ್ಕೊಬೋದು. ಈಗ 3 ತಿಂಗಳಾದ್ಮೇಲೆ ತೆಗೆದ್ರೆ ನಾವೀಗ ಏನು 1 ಟನ್ ಮೇವು ತುಂಬಿರ್ತೀವಿ, ಆ 1 ಟನ್ ಪೂರ್ತಿ ಸಿಗುತ್ತೆ. ಮಳೆಗಾಲದಲ್ಲೆಲ್ಲ ಬಳಸೋಕೆ ಅನುಕೂಲ ಆಗುತ್ತಿದ್ದು. ಈಗ ಮಳೆಗಾಲದಲ್ಲಿ ಹೋಗಿ ನಾವು ಆಗ ಮಳೆಯಲ್ಲೆಲ್ಲ ಮೇವು ಕುಯ್ಕೊಂಬಂದು ಹಾಕಿರೋ ಹಸುಗಳು ತಿನ್ನಲ್ಲ. ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ರೆ ನಾವೀಗೆಲ್ಲೋ ಎಮರ್ಜೆನ್ಸಿ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂದ್ರು ಈಗ ತೆಗೆದು ಗೊಂತಿಗೆ ಸುರಿದು ಹೋಗ್ಬಿಟ್ರು ಬರೋ ತನಕ ತಿನ್ಕೊಂಡಿರ್ತವೆ. ಈಗ ಕೆಲವರು 10 ಅಡಿ 10 ಅಡಿ ಗುಂಡಿ ಟೈಪು ತೊಟ್ಟಿ ಕಟ್ಸ್ಕೊಂಡು ಅದರಲ್ಲೂ ಮಾಡ್ತಾರೆ. ಅದೇನಾಗುತ್ತೆ ಅಂದರೆ ಅವರು ಸ್ಟಾರ್ಟಿಂಗಲ್ಲಿ ಪೂರ್ತಿ ಮುಚ್ಚಿ ಇಟ್ಕೊಂಡಿರ್ತಾರೆ, ಆದರೆ ತೆಗಿತಾ ತೆಗಿತಾ ಅದು ಓಪನ್ ಮಾಡಿದರೆ ಸುತ್ತಲೂ ಹೊರಗಡೆಯಿಂದ ಫಂಗಸ್ ಬರೋಕ್ಕೆ ಶುರುವಾಗುತ್ತೆ. ಆದರೆ ನಮ್ದು ಇದು 1 ಟನ್ ಬ್ಯಾಗ್ ಇರೋದ್ರಿಂದ ಈ ಥರ ಟಬ್ಬಿಗೆ ತಕ್ಕಂತೀವಿ, ವಾಪಸ್ಸು ನೀಟಾಗಿ ಅದನ್ನು ಕಟ್ಟಿಟ್ರೆ ಇನ್ನು ಮತ್ತೆ ಇನ್ನು ಯಾವಾಗ ಬೇಕು ಅವಾಗಲೇ ಓಪನ್ ಮಾಡೋದು. ಹಂಗಾಗಿ ಇದಕ್ಕೆ ಫಂಗಸ್ ಏನೂ ಬರಲ್ಲ, ಮೇವು ಪೂರ್ತಿ ಸುರಕ್ಷಿತವಾಗಿರುತ್ತೆ, ವೇಸ್ಟೇಜ್ ಬರಲ್ಲ. ತೊಟ್ಟಿ ಸಿಸ್ಟಮಲ್ಲಾದರೆ ಜಾಸ್ತಿ ಹಿಡಿಬೋದು ಅಂತ ಮಾಡ್ಬೋದು, ಆದರೆ ಓಪನ್ ಮಾಡಿದಾಗ ಅದಕ್ಕೆ ಏರ್ ಎಲ್ಲ ಪಾಸ್ ಆಗಿ ಅಲ್ಲಿ ಒಳಗಡೆನೇ ಫಂಗಸ್ ಬರೋ ಥರ ಆಗಿ ಕೊಳೆಯೋದು ಎಲ್ಲ ಆಗುತ್ತೆ. ಈ ಬ್ಯಾಗ್ ಯೂಸ್ ಮಾಡೋದ್ರಿಂದ ಎಷ್ಟು ತಗೊಂತೀವಿ ಉಳಿದಿದ್ದನ್ನೆಲ್ಲ ಪ್ಯಾಕ್ ಮಾಡಿ ಹಂಗೆ ಇಡ್ತೀವಿ, ಉಳ್ಕೊಳತ್ತೆ, ಏನು ವೇಸ್ಟ್ ಆಗಲ್ಲ. ನಾವು ಎಷ್ಟು ತುಂಬಿರ್ತೀವಿ ಅಷ್ಟು ಪೂರ್ತಿ ವಾಪಸ್ ಸಿಗುತ್ತೆ.